ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಗೀತ ಭಟ್. ನಾನು ಈ ವಿಡಿಯೋ ಮಾಡ್ತಿರುವಂಥ ಒಂದು ಮುಖ್ಯ ಉದ್ದೇಶ, ನಾನು ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಐ ಜಸ್ಟ್ ಸಾ ನ್ಯೂಸ್ ಚಾನಲ್, ಒಂದು ಕನ್ನಡ ನ್ಯೂಸ್ ಚಾನಲ್ನಲ್ಲಿ ನೋಡಿದೆ ದಟ್ ಸಂಗೀತ ಭಟ್ ಒಬ್ಬ ನಟನ ಮೇಲೆ ಅಲಿಗೇಷನ್ಸ್ ಹಾಕಿದ್ದಾರೆ ಅಂತ. ನಾನು ಆಸ್ ದ ಸೇಮ್ ನ್ಯೂಸ್ ಚಾನಲ್ ಸೆಟ್, ಅವ್ರು ಹೇಳ್ದಂಗೆ 15 ದಿನದ ಹಿಂದೆ ಒಂದು ಪೋಸ್ಟನ್ನು ಮಾಡಿದ್ದೆ ನನ್ನ ಫೇಸ್ಬುಕ್, ನನ್ನ ಟ್ವಿಟರ್, ನನ್ನ ಇನ್ಸ್ಟಾಗ್ರಾಮ್. ಯಾಕೆಂದರೆ ನಾನು ಸಿನಿಮಾ ಮಾಡುವಾಗ್ಲಿಂದ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿರುವಂಥವ್ರು, ನನ್ನ ಫಾಲೋವರ್ಸ್, ಅವರಿಗೆ ನಾನು ಪಟ್ಟಂಥ ಒಂದು 10 ವರ್ಷದ ಕಷ್ಟ ಹಾಗೂ ನನಗೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ನಾನು ಹೇಳ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಹತ್ರ 1 ವರ್ಷ ಆಯಿತು ಇಂಡಸ್ಟ್ರೀಲಿ ಇಲ್ಲ ಈಗ, ಬಿಕಾಸ್ 10 ವರ್ಷದಿಂದ ತುಂಬ ಸ್ಟ್ರಗಲ್ ಮಾಡಿದೆ. ಇನ್ನಾದರೂ ನಾನು ರಿಯಲ್ ಜೀವನನ ನೋಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಐ ಹ್ಯಾವ್ ಕ್ವಿಟ್ ಇಂಡಸ್ಟ್ರಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನಾನು ಈ ವಿಡಿಯೋನ ಅಥವಾ ನಾನು ಮಾಡಿದಂಥ ಪೋಸ್ಟು ನನಗೆ ಯಾವ ಪಬ್ಲಿಸಿಟಿಗೋಸ್ಕರ ಅಥವಾ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಮೀ ಟೂ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಿಕಾಸ್ ನನಗೆ ಮೀ ಟೂ ಬಗ್ಗೆ ಗೊತ್ತಿರುವಂಥದ್ದು ಇಷ್ಟೇ, ಮೀ ಟೂ ಅನ್ನೋದು ಒಂದು ಪ್ಲಾಟ್ಫಾರ್ಮು ಹೆಣ್ಮಕ್ಳ ಆಗಿರುವಂಥ ಒಂದು ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋಕೆ, ಅದು ಈ ರೀತಿ ಯಾವುದಾದ್ರೂ ಸೆಕ್ಷುಯಲ್ ಹರಾಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳೋದು ಎಕ್ಸ್ಪೀರಿಯನ್ಸನ್ನ. ನಾನು ನನ್ನ ಪೋಸ್ಟ್ಗಳಲ್ಲಿ ಯಾವ ನಟನ ಬಗ್ಗೆ, ಯಾವ ಡೈರೆಕ್ಟರ್ಸ್ ಬಗ್ಗೆ, ಯಾವ ಪ್ರೊಡ್ಯೂಸರ್ಸ್ ಬಗ್ಗೆ, ಯಾವ ಅಲಿಗೇಷನ್ಸ್ ಅಕ್ಯೂಸೇಷನ್ಸ್ ಅಥವಾ ಅವ್ರಿಗೆ ಹಾರ್ಮ್ ಆಗೋ ರೀತಿ ಅಥವಾ ಯಾರ್ಗೆ ಅಥವಾ ಯಾರ್ದೇ ಫೇಮ್ ಅನ್ನಾಗ್ಲಿ ಡಿಫೇಮ್ ಮಾಡೋದಕ್ಕಾಗ್ಲಿ ನಾನು ಆ ಪೋಸ್ಟನ್ನ ಹಾಕಿಲ್ಲ. ಅಂಡ್ ಇದು ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಅದರ್ವೈಸ್ ನಾನು ಐ ಹ್ಯಾಡ್ ಮೂವ್ಡ್ ಆನ್. ನಾನು ಆ ಪೋಸ್ಟ್ ಹಾಕಿದ ಮೇಲೆ, ಆಸ್ ಯು ಆಲ್ ನೋ, ಆಸ್ ಐ ಆಲ್ರೆಡಿ ಸೆಡ್, ಇಟ್ಸ್ ಬೀನ್ ಮೋರ್ ದೆನ್ 1 ಇಯರ್ ನಾನು ಇಂಡಸ್ಟ್ರಿಯಲ್ಲಿ ಇಲ್ಲ. ನನ್ನ ಕೆಲವೊಂದು ಸಿನಿಮಾಗಳು ಲಾಸ್ಟ್ ಇಯರ್ ಶೂಟ್ ಆಗಿತ್ತು, ಅದು ರಿಲೀಸ್ ಆಗುತ್ತೆ. ಅಂಡ್ ಐ ಆಮ್ ಶೋರ್ ನನ್ನ 1 ವರ್ಷ ನೀವು ಸಪೋರ್ಟ್ ಮಾಡ್ಕೊಂಡ್ ಬಂದ್ರಿ ಅಂಡ್ ಯು ವಿಲ್ ಸಪೋರ್ಟ್ ದಟ್ ಮೂವಿ ಆಸ್ ವೆಲ್ ಅಂತ. ಬಟ್ ನನಗೆ ಒಂದು ನೋವಾಗ್ತಿರೋದು ಏನು ಅಂದ್ರೆ, ನಾನು ನನ್ನ ಜೀವನನ ನನ್ ಐ ಹ್ ಮೂವ್ಡ್ ಆನ್. ನಾನು ಬದುಕಬೇಕು ಅಂತ ಆಸೆ ಪಡ್ತಿದ್ದೀನಿ, ಯಾಕೆ ನೀವೆಲ್ಲ ಅದಕ್ಕೆ ಬಿಡ್ತಾ ಇಲ್ಲ? ನಾನು ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ, ಒಂದು ಫೋಟೋ ನಂದು ನಾನು ಪೋಸ್ಟ್ ಮಾಡಿದ್ರೆ, ತುಂಬಾ ಅಶ್ಲೀಲವಾದ ಒಂದು ಹೆಣ್ಣಿಗೆ ಕೇಳಬಾರ್ದಾದಂತ ಅಷ್ಟು ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಳಿಸ್ತೀರ? ಯಾಕೆ ನಾನು ಯಾರ ಫ್ಯಾಮಿಲಿಗೆ ಅಥವಾ ಯಾರಿಗೆ ನೋವು ಮಾಡೋ ತರ ಅಥವಾ ಯಾರಿಗೆ ಹಾರ್ಮ್ ಆಗೋ ರೀತಿ ಪೋಸ್ಟ್ ಹಾಕ್ಬಿಟ್ಟೆ ಅಂತ? ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ನಾನು ನಿಮ್ಗಳ ತರನೇ ಒಂದು ಕಾಮನ್ ಮ್ಯಾನ್ ಆಗಿ ಬದುಕಬೇಕು ಅಂತ 10 ವರ್ಷ ಆದ್ಮೇಲೆ ಇಷ್ಟಪಟ್ಟಿದ್ದೀನಿ, ಡಿಸೈಡ್ ಮಾಡಿದ್ದೀನಿ. ಲೆಟ್ ಮೀ ಬಿ, ಐ ಜಸ್ಟ್ ವಾಂಟ್ ಬಿ ಮೈ ಸೆಲ್ಫ್. ನನ್ನನ್ನ ಪ್ಲೀಸ್ ಪ್ಲೀಸ್ ಲೀವ್ ಮೀ ಅಲೋನ್. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಆಲ್, ನಿಮ್ ಎಲ್ಲರ ಹತ್ರ ಕೈ ಜೋಡಿಸ್ಕೊಂಡು ಬೇಡ್ಕೊಳ್ತಿದ್ದೀನಿ, ನಾನು ನನ್ನ ಪೋಸ್ಟಲ್ಲಿ ಯಾರ ಮೇಲೆ ಅಕ್ಯೂಸೇಷನ್ ಅಲಿಗೇಷನ್ ಹಾಕಿಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾನು ಶೇರ್ ಮಾಡ್ಕೊಂಡಿರೋದು ಅಷ್ಟೇ. ಬಟ್ ಎಷ್ಟೋ ಜನ ಇಂಡಸ್ಟ್ರಿಯವರು ನನ್ನ ಸ್ಟೋರಿನ ಇಟ್ಕೊಂಡು ಅವರ ವೆಪನ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ನಾನು ನ್ಯೂಸ್ ನೋಡ್ತಾ ಇದ್ದೀನಿ, ನನ್ನ ಮನೆಯಲ್ಲೂ ನ್ಯೂಸ್ ನೋಡ್ತಾರೆ, ನನ್ನ ಮನೆಯವ್ರಿಗೂ ನೋವು ಆಗುತ್ತೆ. ಯಾಕೆಂದ್ರೆ ಪ್ರತಿ ಸಲ ನ್ಯೂಸ್ ಚಾನೆಲ್ಗಳಲ್ಲಿ ಸಂಗೀತ ಭಟ್ ಒಬ್ರ ಮೇಲೆ ಅಲಿಗೇಷನ್ ಹಾಕಿದ್ರು, ಅವ್ರು ಹಿಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು ಅಂದಾಗ, ನಾನು ಇಂಡಸ್ಟ್ರಿಗೆ ಬಂದಿದ್ದ ದಿನದಿಂದನೂ ಯಾವ ಸೆಟ್ನಲ್ಲೂ ಯಾರ ಹತ್ರನೂ ನಾನು ಕೆಟ್ಟ ಹೆಸರು ತಗೊಂಡಿಲ್ಲ. ನಾನು ಇಲ್ಲಿ ಬಂದಿದ್ದು ಇಂಡಸ್ಟ್ರಿಗೆ ಅಂತ ಬಂದಿದ್ದು ನನ್ನ ಆಕ್ಟಿಂಗ್ ಪ್ಯಾಷನ್, ಆಕ್ಟಿಂಗ್ ಹುಚ್ಚಿಗೆ ಮಾತ್ರ. ನಾನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಅಲ್ಲಿ ಬರೀ ನನಗೆ ಆದಂತ ಒಂದು ಕೆಟ್ಟ ನೋವನ್ನ ಮಾತ್ರ ಅಲ್ಲ, ನನಗೆ ಬರ್ತಿದ್ದಂಥ ಸ್ಯಾಲ್ರಿ ಬಗ್ಗೆನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ನಾಟ್ ಓನ್ಲಿ ಶೇರ್ಡ್ ವಾಟ್ ಹರಾಸ್ಮೆಂಟ್ ಐ ವೆಂಟ್ ಥ್ರೂ, ನೋ. ಅಂಡ್ ಇನ್ನೊಂದು ವಿಷಯ ನಾ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಐ ಹ್ಯಾವ್ ಮೂವ್ಡ್ ಆನ್, ಯು ಪೀಪಲ್ ಮೂವ್ ಆನ್ ಟು. ನನಗೆ ಯಾವ ಪಬ್ಲಿಸಿಟಿ ಅಗತ್ಯ ಇಲ್ಲ, ಐ ಹ್ಯಾವ್ ನಾಟ್ ಡನ್ ದಟ್ ಫಾರ್ ಪಬ್ಲಿಸಿಟಿ. ಯಾಕೆಂದ್ರೆ ನಾನು ಇಂಡಸ್ಟ್ರಿಲೇ ಇಲ್ಲ, ನನಗೆ ಪಬ್ಲಿಸಿಟಿ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಐ ಡೋಂಟ್ ನೀಡ್ ಇಟ್, ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ. ಇತ್ತೀಚೆಗೆ ನಾನು ಇಂಡಸ್ಟ್ರಿ ಬಿಟ್ಟ ಮೇಲೆ ಥೆರಪಿ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ಟು ಫೈಂಡ್ ಹ್ಯಾಪಿನೆಸ್. ಐ ವುಡ್ ಲೈಕ್ ಟು ಬಿ ಲೈಕ್ ದಟ್ ಪ್ಲೀಸ್. ಐ ವುಡ್ ರಿಕ್ವೆಸ್ಟ್ ಯು ಆಲ್, ಯಾರ್ಯಾರು ತಮ್ಮ ತಮ್ಮ ಫೇಸ್ಬುಕ್ಗಳಲ್ಲಿ ಅನ್ನೆಸರಿಯಾಗಿ ನನ್ನ ಪೋಸ್ಟ್ ಯೂಸ್ ಮಾಡಿಕೊಂಡು ನಿಮ್ಮ ಮೈಂಡ್ಗೆ ಬಂದಂತ ಅಸಂಪ್ಷನ್ಸ್ನ ಹಾಕಿ ಯಾರ್ಯಾರು ಹೆಸರುಗಳನ್ನ ಯಾವ್ದು ಯಾವ್ದೋ ಸ್ಟೋರಿಗಳನ್ನ ಕನೆಕ್ಟ್ ಮಾಡ್ತಿದ್ದೀರಾ, ಡೋಂಟ್ ಡೂ ದಟ್.
ಹೇಳ್ತಿದ್ದಂಗೆ ಎಷ್ಟೋ ಜನ ನನ್ನ ಪೋಸ್ಟನ್ನ ಯೂಸ್ ಮಾಡಿಕೊಂಡು ಅವರ ಒಂದು ಸೋಷಿಯಲ್ ಮೀಡಿಯಾ ವಿಸಿಬಿಲಿಟಿಗೋಸ್ಕರ ಅವ್ರ ಮೈಂಡ್ಗೆ ಬಂದಂಥ ಅಸಂಪ್ಷನ್ಸ್ ಅವರು ಅದನ್ನು ಡೈಸೆಕ್ಟ್ ಮಾಡಿ ಅವ್ರಿಗೆ ಬೇಕಾದವ್ರ ಹೆಸರು ಅಥವಾ ಅವ್ರಿಗೆ ಬೇಕಾದಂಥ ಒಂದು ಸ್ಟೋರಿಗಳನ್ನ ಕನೆಕ್ಟ್ ಮಾಡಿ ಬರಿತಾ ಇದ್ದೀರಾ. ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡ್ತಿಲ್ಲ ಇದರಿಂದ. ಯು ಆರ್ ಕಾಸಿಂಗ್ ಮೋರ್ ಹಾರ್ಮ್. ಅನ್ನೆಸ್ಸರಿಯಾಗಿ ಎಷ್ಟೋ ಜನ ಆಕ್ಟರ್ಸ್ ಹೆಸರು ಹಾಳು ಮಾಡ್ತಾ ಇದ್ದೀರಾ, ಎಷ್ಟೋ ಜನರು ಹೆಸರು ಹಾಳು ಮಾಡ್ತಿದ್ದೀರಾ. ಇಟ್ಸ್ ಅನ್ನೆಸ್ಸರಿ. ನನಗೆ ಆದಂಥ ಒಂದು ನೋವು ನೋಬಡಿ ಕ್ಯಾನ್, ಯಾರೂ ಹೋಗ್ಬಿಟ್ಟು ಅದನ್ನು ಟೈಮ್ ಮೆಷಿನ್ನಲ್ಲಿ ಅಂಡು ಮಾಡೋಕ್ಕಾಗಲ್ಲ. ದಟ್ ವಾಸ್ ದ ಓನ್ಲಿ ಸೊಲ್ಯೂಷನ್. ಸೊ ನನಗೆ ಆದಂಥ ನೋವನ್ನು ನಾನು ನಿಮ್ಮ ಮುಂದೆ ಇಟ್ಟು ಶೇರ್ ಮಾಡ್ಕೊಂಡಿರೋದಷ್ಟೇ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಸಿಂಗಲ್ ಒನ್, ನಾನು ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನನ್ನು ಅಥವಾ ನನ್ನ ಫ್ಯಾಮಿಲಿನ ಇಂಥ ವಿಷಯಗಳಲ್ಲಿ ಡ್ರ್ಯಾಗ್ ಮಾಡಬೇಡಿ. ಇದು ನಮಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಅನ್ನೆಸ್ಸರಿಯಾಗಿ ಯಾವ್ದ್ಯಾವುದು ವಿಷಯಗಳಲ್ಲಿ ಸಂಗೀತ ಭಟ್ ಹೆಸರು ಬರ್ತಾ ಇದೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಅ ನೆಸೆಸಿಟಿ, ಬಿಕಾಸ್ ಆಸ್ ಐ ಸೆಡ್ ಪಬ್ಲಿಸಿಟಿಗೆ ಇಲ್ಲಿ ಅವಕಾಶ ಇಲ್ಲ. ಬಿಕಾಸ್ ಐ ಡೋಂಟ್ ನೀಡ್ ಇಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಇಟ್ ಎವರ್ ಅಗೇನ್. ನಾನು ಇಂಡಸ್ಟ್ರಿ ಬಿಟ್ಟು ಸುಮಾರು ತಿಂಗಳಾಯಿತು, ಸುಮಾರು ಆಲ್ಮೋಸ್ಟ್ ಹತ್ರ ಒಂದು ವರ್ಷ ಆಯಿತು. ಐ ಆಮ್ ಸ್ಟಡಿಯಿಂಗ್ ನೌ ಆ್ಯಂಡ್ ಐ ಆಮ್ ಟೇಕಿಂಗ್ ಥೆರಪಿ ಟು ಬಿ ಯು ನೋ ಟು ಬಿ ಅವೇ ಫ್ರಮ್ ಆಲ್ ದಿಸ್. ನನಗೆ ಈ ನೆಗೆಟಿವಿಟಿ ಅಗತ್ಯ ಇಲ್ಲ. ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್ ಜಸ್ಟ್ ಸ್ಟಾಪ್ ಇಟ್ ರೈಟ್ ಹಿಯರ್. ನಾನು ಇದನ್ನ ಬಿಟ್ಟು ಬೇರೇನು ಮಾಡೋಕ್ಕಾಗಲ್ಲ. ನನ್ ಸುಮಾರು ಜನ ಕೇಳ್ತಾ ಇದ್ರಿ ನನ್ನನ್ನು ಹೆಸರು ಹೇಳಿ ಹೆಸರು ಹೇಳಿ ಅಂತ. ನಂಗೆ ಅಗತ್ಯ ಇಲ್ಲ. ನಾನು ಹೇಳ್ದಂಗೆ ಯಾರು ನನ್ನ ಕಷ್ಟಗಳನ್ನ ವಾಪಸ್ ಹೋಗಿ ಟೈಮ್ ಮೆಷಿನಲ್ಲಿ ಅಂಡು ಮಾಡೋಕ್ಕಾಗಲ್ಲ, ಇರೇಸ್ ಮಾಡೋಕ್ಕಾಗಲ್ಲ, ಅಥವಾ ಅದನ್ನ ಸರಿಪಡಿಸಿ ಬರೋಕ್ಕಾಗಲ್ಲ. ಸೊ ಹೆಸರನ್ನು ಕೇಳಬೇಡಿ. ನೀವು ಹೆಸರು ಕೇಳೋದು ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ, ನಾಟ್ ಟು ಹೆಲ್ಪ್ ಮೀ ಆರ್ ನಾಟ್ ಟು ಹೆಲ್ಪ್ ಎನಿಬಡಿ. ಸೊ ಪ್ಲೀಸ್ ಸ್ಟಾಪ್ ಇಟ್ ರೈಟ್ ಹಿಯರ್. ಯಾವುದೇ ವಿಷಯ ರಿಲೇಟೆಡ್ ಟು ಮೀ ಟು ಅಥವಾ ರಿಲೇಟೆಡ್ ಟು ನನ್ನ ಪೋಸ್ಟನ್ನು ಮುಂದಕ್ಕೆ ಪ್ರಮೋಟ್ ಮಾಡಬೇಡಿ. ನಾನು ಅಷ್ಟು ಹೈಲೈಟ್ ಮಾಡಿ ನನ್ನ ಪೋಸ್ಟಲ್ಲಿ ಹೇಳಿದ್ದೀನಿ. ಅಷ್ಟಾದ್ಮೇಲೂ ನೀವು ಅರ್ಥ ಮಾಡ್ಕೊಳ್ದೆ ನಿಮ್ಮ ಮೈಂಡ್ಗೆ ಬಂದಂಥ ಅಸಂಪ್ಷನ್ಸ್ನೆಲ್ಲ ನೀವು ಹೊರಗಡೆ ತೋಡ್ಕೊಂಡು ಅದರಿಂದ ಬೇರೆ ಆಕ್ಟರ್ಸ್ಗೆ ನೋವಾಗಿ, ನನಗೆ ನೋವಾಗಿ, ನನ್ನ ಫ್ಯಾಮಿಲಿಗೆ ನೋವಾಗಿ, ಐ ಜಸ್ಟ್ ವಾಂಟ್ ಟು ಬಿ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಪ್ಲೀಸ್ ನನ್ನ ಇದರಿಂದ ದಯವಿಟ್ಟು ದೂರ ಇಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಇಷ್ಟು ಹೇಳ್ಬಿಟ್ಟು ಐ ಜಸ್ಟ್ ವಾಂಟ್ ಟು ಫಿನಿಶ್ ದಿಸ್ ವಿಡಿಯೋ. ಮೆನಿ ಆಫ್ ಯು ಮೈಟ್ ಆಸ್ಕ್ ದಟ್ ಏನಕ್ಕೆ ನಿಮ್ಮ ಪೋಸ್ಟ್ನಲ್ಲಿ ಈ ರೀತಿ ಪಜಲ್ ತರ ಬರ್ದಿದ್ದೀರಾ ಅಂತ. ನನಗೆ ಸ್ಟೋರಿ ಇನ್ ಹೆಂಗೆ ನನಗೆ ನಡೆದಂತ ಒಂದು ಸಿಚುವೇಶನ್ ನನಗೆ ಬೇರೆ ರೀತಿಲಿ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ದಟ್ಸ್ ಹೌ ಇಟ್ ಹ್ಯಾಪನ್ ಅಂಡ್ ದಟ್ಸ್ ಹೌ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಅಂಡ್ ನಾನು ಯಾರಿಗೂ ಅಲ್ಲಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಓಕೆ ಐ ಆಮ್ ಗಿವಿಂಗ್ ಯುವರ್ ಹಿಂಟ್ ಗೋ ಅಂಡ್ ಫೈಂಡ್ ಔಟ್ ಹೂ ಇಟ್ ಈಸ್ ಅಂತ ನಾನು ಯಾರ ಹತ್ರನೂ ಕೇಳಿಲ್ಲ. ನಾನು ಪೋಸ್ಟ್ ಹಾಕಿದ ಮೊದಲನೇ ದಿನದಿಂದಾನು ಅಷ್ಟೇ ಎಷ್ಟೋ ಜನ ಅವರು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಸೇಯಿಂಗ್ ದಟ್ ಐ ಆಮ್ ಸ್ಟ್ಯಾಂಡಿಂಗ್ ವಿತ್ ಸಂಗೀತ, ಐ ಆಮ್ ಡೂಯಿಂಗ್ ದಿಸ್. ನಾನು ಯಾರ ಹತ್ರನೂ ಹೆಲ್ಪ್ ಕೇಳಕ್ ಹೋಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ ನನ್ನನ್ನು. ನಾನು, ನನ್ನ ಗಂಡ, ನನ್ನ ಫ್ಯಾಮಿಲಿ ಇಷ್ಟು ನಿಂತಿದ್ದೀವಿ ನಾವು. ನಮಗೆ ಫೈಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಅಥವಾ ಯಾರಿಗೂ ನೋ ಮಾಡಬೇಕು, ಯಾರನ್ನು ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ, ಅಗತ್ಯ ಇಲ್ಲ. ನಾವು ಯಾವ ಪ್ರೊಟೆಸ್ಟ್ ಅಲ್ಲೂ ಇಲ್ಲ, ಯಾವ ಕ್ಯಾಂಪೇನ್ನಲ್ಲೂ ಇಲ್ಲ. ಅಂಡ್ ಫಾರ್ ವಾಟ್, ವೈ ವಿಲ್ ಐ ಡೂ ಆಲ್ ದಟ್? ಅಷ್ಟೇ, ನಾನು ಇದಕ್ಕೆ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ. ಐ ವುಡ್ ಜಸ್ಟ್ ಲೈಕ್ ಯು ಪೀಪಲ್ ಟು, ನಾನು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ನನ್ನ ಈ ವಿಷಯಗಳಿಂದ ಎಲ್ಲ ದೂರ ಇಡಿ. ಕೊನೆಯದಾಗಿ ನಾನು ನಿಮ್ಮೆಲ್ಲರ ಹತ್ರ ಪುನಃ ಇದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ವಿಡಿಯೋ ಹಾಗೂ ನನ್ನ ಪೋಸ್ಟು, ನಾನು ಪೋಸ್ಟ್ ಮಾಡಿದಂಥ ಪೋಸ್ಟು ಮಾಡಿದ ಉದ್ದೇಶ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳೋಕ್ಕಷ್ಟೇ. ನಾನು ಯಾರ ಹೆಸರು ತೊಗೊಂಡಿಲ್ಲ, ಯಾರ ಮೇಲೂ ಅಲಿಗೇಷನ್ಸ್ ಹಾಕಿಲ್ಲ, ಯಾರನ್ನು ಅಕ್ಯೂಸ್ ಮಾಡಿಲ್ಲ. ದಯವಿಟ್ಟು ಈಗ ನಡೀತಿರುವಂಥ ಕರೆಂಟ್ ಸಿಚುವೇಶನ್ನ ಇಟ್ಕೊಂಡು ನನ್ನ ಸ್ಟೋರಿ ಜೊತೆ ನಿಮಗೆ ಬರ್ತಿರುವಂಥ ಅಸಂಪ್ಷನ್ಸ್ನ ಮಿಕ್ಸ್ ಮಾಡಿ ಆ ಸ್ಟೋರಿಗೆ ಸಂಬಂಧ ಕಲ್ಪಿಸ್ಬೇಡಿ. ದಯವಿಟ್ಟು ನಾನು ಕೇಳ್ಕೊಳ್ತೀನಿ, ಐ ಹ್ಯಾವ್ ಮೂವ್ಡ್ ಆನ್ ಆ್ಯಂಡ್ ನಾನು ಯಾವ ಫೈಟನ್ನು ಮಾಡ್ತಿಲ್ಲ ಇಲ್ಲಿ. ನನಗೆ ಯಾರ್ದು ಸಪೋರ್ಟ್ ಬೇಡ, ನನಗೆ ಯಾವ ಫೈಟ್ ಮಾಡೋ ಅಗತ್ಯನೂ ಇಲ್ಲ. ಐ ಜಸ್ಟ್ ಶೇರ್ಡ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇನ್ನು ಇದನ್ನ ಡ್ರ್ಯಾಗ್ ಮಾಡಕ್ಕೆ ಹೋಗ್ಬೇಡಿ. ನಾನು ಇದನ್ನ ಸೋಷಲ್ ಮೀಡಿಯಾ ವೆಬ್ಸೈಟ್ಸ್ಗೆ, ಸೋಷಲ್ ಮೀಡಿಯಾ ಪೇಜಸ್ಗೆ, ಅಥವಾ ಸೋಷಲ್ ಮೀಡಿಯಾ ನ್ಯೂಸ್ ಅಥವಾ ನ್ಯೂಸ್ ಚಾನೆಲ್ಸ್ ಎಲ್ಲರ ಹತ್ರ ನಾನು ಕೈ ಜೋಡಿಸಿ ಬೇಡ್ಕೊಳ್ತೀನಿ.
ದಯವಿಟ್ಟು ನನ್ನ ಪೋಸ್ಟನ್ನು ಇನ್ನು ಮುಂದಕ್ಕೆ ಪ್ರಮೋಟ್ ಮಾಡಬೇಡಿ, ಬಿಕಾಸ್ ಅನ್ನೆಸರಿಯಾಗಿ ಪ್ರಮೋಟ್ ಮಾಡ್ತಿದ್ದೀರಾ. ಈವನ್ ಆಫ್ಟರ್ ರಿಕ್ವೆಸ್ಟಿಂಗ್ ನಾಟ್ ಟು ಡೂ ಇಟ್, ನಾನು ನನ್ನ ಪೋಸ್ಟಲ್ಲೇ ಹೈಲೈಟ್ ಮಾಡಿ ಕೇಳ್ಕೊಂಡಿದ್ದೀನಿ, ಇದು ಯಾವ ಮೀಡಿಯಾ ಅಟೆನ್ಷನ್ಗೂ ಅಲ್ಲ, ಯಾವ ಪಬ್ಲಿಸಿಟಿಗೂ ಅಲ್ಲ, ನನಗೆ ಅಗತ್ಯ ಇಲ್ಲ. ಆ್ಯಂಡ್ ಎಷ್ಟೋ ಜನ ತಮ್ಮ ಫೇಸ್ಬುಕ್ ವಿಸಿಬಿಲಿಟಿಗೋಸ್ಕರ ಇದನ್ನು ಅವ್ರ ಅಸಂಪ್ಷನ್ಸ್ ಪ್ರಕಾರ ಬರ್ಕೊಳ್ತಾ ಇದ್ದೀರಾ, ದಯವಿಟ್ಟು ಅದನ್ನೂ ಸ್ಟಾಪ್ ಮಾಡಿ, ಇದರಿಂದ ನಿಮಗೇನು ಸಿಗಲ್ಲ. ಪ್ಲೀಸ್ ಇಷ್ಟು ಹೇಳಿ ನನ್ನ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ಐ ವಾಂಟ್ ಟು ಲಿವ್ ಲೈಫ್, ಐ ರಿಕ್ವೆಸ್ಟ್ ಯು ಆಲ್, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಈ ವಿಷಯಗಳಲ್ಲಿ, ನನ್ನನ್ನು ನನ್ನ ಫ್ಯಾಮಿಲಿನ ಡ್ರ್ಯಾಗ್ ಮಾಡಬೇಡಿ. ದಟ್ಸ್ ಆಲ್ ಐ ರಿಕ್ವೆಸ್ಟ್ ಯು. ಒಬ್ಬ ಮನುಷ್ಯನಾಗಿ ಮನುಷ್ಯತ್ವದಿಂದ ಅರ್ಥ ಮಾಡಿಕೊಂಡು, ಕನ್ನಡಿಗರಾಗಿ ಒಬ್ಬಳು ಕನ್ನಡದವಳನ್ನ ಅರ್ಥ ಮಾಡಿಕೊಂಡು, ಒಬ್ಬ ಮನುಷ್ಯನ ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ದಟ್ಸ್ ಆಲ್ ಐ ರಿಕ್ವೆಸ್ಟ್, ಪ್ಲೀಸ್.